ನಮಸ್ಕಾರ, ಹೆಸರು ಬಂದ್ಬಿಟ್ಟು ಜಗದೀಶ್ ಅಂತೇಳಿ. ಈ ಒಂದು ವಿಡಿಯೋನ ಮಾಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ವಿಜಯನಗರ ಜಿಲ್ಲಾ ಹೂವಿನಡಗಲಿ ತಾಲೂಕು ಹಿರೇಮಲ್ಲಿನಕೆರೆ ಎಂಬ ಗ್ರಾಮದಲ್ಲಿ ನಮ್ಮ ಸರ್ಗೆ ಅವರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲಿಲ್ಲ. ರಾತ್ರಿ 1 ಗಂಟೆ 2 ಗಂಟೆ ಆದರೂ ಕೂಡ ನಿದ್ದೆ ಬರ್ತಾ ಇರಲಿಲ್ಲ. ನಿದ್ದೆದು ತುಂಬಾ ಪ್ರಾಬ್ಲಮ್ ಇತ್ತು ಅವರಿಗೆ. ಅದಕ್ಕೋಸ್ಕರ ನಮ್ಮ ಸಮಸ್ಯೆನ ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು ಹೇಳಿದ್ರು ಅವರು. ಅದಕ್ಕೋಸ್ಕರ ನಾವು ವೆಸ್ಟೀಜಲ್ಲಿ ಇರ್ತಕ್ಕಂಥ ಓರಲ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಅನ್ನ ನಾನು ಇವರಿಗೆ ಸಜೆಷನ್ ಮಾಡಿದ್ದೆ. ನಾನು ಈ ಒಂದು ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೆ, ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರು ಯಾವ ತರ ರಿಸಲ್ಟ್ ಅನ್ನ ಕೊಟ್ಟಿದೆ ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ ಅಂತ ಅವ್ರ ಬಾಯಿನ ಕೇಳೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ಪರಮೇಶ್ ಅಂತ. ಪರಮೇಶ್ ಸರ್, ಅಡ್ರೆಸ್ ಏನ್ ಸರ್? ಅಂಕ್ಲಿ ಪರಮೇಶ್ ಅಂತ. ಅಂಕ್ಲಿ ಪರಮೇಶ್. ಪರಮೇಶ್ ಅವರೇ, ನೀವು ಪ್ರಾಡಕ್ಟ್ ಅನ್ನ ಫಸ್ಟ್ ನಿಮ್ ನಿದ್ದೆ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರಿ ನಮ್ಗೆ. ನಮ್ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದೆ ಸರ್, ಯೂಸ್ ಮಾಡ್ತಾ ಇದ್ರಿ ಸರ್. ನಿಮ್ಗೆ ಯಾವ ತರ ರಿಸಲ್ಟ್ ಕೊಟ್ಟಿದೆ ಸರ್? ಏನ್ ಅನ್ಸುತ್ತೆ? ಚೆನ್ನಾಗಾಯ್ತು. ಮೂರ್ ಗ್ಯಾರಂಟಿ ಇದೆ. ಸರ್, ನಿದ್ದೆ ಬರ್ತಾ ಇರಲಿಲ್ಲ ಸರ್. ರಾತ್ರಿ 2 ಗಂಟೆ 3 ಗಂಟೆ 1 ಗಂಟೆ ಇದ್ರಂತ ಮನಗ್ತಿದ್ವಿ ಸರ್. ನಿದ್ದೆ ಬರ್ತಾ ಇರಲಿಲ್ಲ ಸರ್. ಸರ್, ಹಂಗಾಗಿ ಮತ್ತೆ ನಿದ್ದೆ ಬರೋದಿದ್ದ ನಿಮ್ ಕಡೆಗೆ ಆಯ್ತು ಅಂತ ಹೇಳಿದ್ರೆ ಸರ್, ಹಂಗಾಗಿ ಅದನ್ನ ತರಿಸಿದ್ರಿ ಸರ್. ಈಗೇನ ಸರ್, ಊಟ ಮಾಡ್ಕೊಂಡ್ ಅದನ್ನ 3 ಸಲ ಸ್ಪ್ರೇ ಮಾಡ್ಕೊಂಡ್ ಮಕಾಂಬಿಟ್ರೆ ಬೆಳಗ್ಗೆ 6 ಗಂಟೆವರೆಗೆ ಏನು ಎತ್ತರಾಗಲ್ಲ. ನಾವು ಏರ್ಕೊಂಡ್ ಹೋದ್ರೆ ಚಿಂತೆ ಇಲ್ಲ, ಎತ್ತರ ಅಂತ ಆಗಲ್ಲ ಸರ್. ಸರ್, ಅದಾದ್ಮೇಲೆ ಸರ್, ಇವಾಗ ನೀವು ಫಸ್ಟ್ ಬೆಳಗ್ಗೆ ಮಾರ್ನಿಂಗ್ ಎದ್ದ ತಕ್ಷಣ ನಿಮ್ದು ಯಾವ ತರ ಸರ್ ಮೈಂಡ್? ಸರ್, ಭಯಂಕರ ಫ್ರೆಶ್ ಆಗುತ್ತೆ ಸರ್. ಮೈಂಡ್ ಫ್ರೆಶ್ ಇರ್ತಾ? ಫ್ರೆಶ್ ಇರ್ತದೆ ಸರ್. ಚೆನ್ನಾಗಿ ನಿಜ ಸರ್. ನಮ್ಮ ಕಂಪ್ನಿಯ ಪ್ರಾಡಕ್ಟ್ಸ್ ಬಗ್ಗೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ತುಂಬಾ ಚೆನ್ನಾಗೈತೆ ಸರ್, ತಗೋಬೇಕಂತ ಅನಿಸ್ತದೆ. ಹೌದಾ ಸರ್? ಸರ್, ನಿಮ್ಮನ್ನ ನಾನು 4 ಜನ ಕೇಳ್ಕೊಂಬಂದ್ರೆ ಒಳ್ಳೆ ಪ್ರಾಡಕ್ಟ್ ಇದೆ ಅಂತ ಅನ್ಸುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಪ್ರತಿಯೊಂದು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡ್ರಿ. ನೋಡ್ತಾ ಇದ್ರಲ್ವ ಸ್ನೇಹಿತರೆ, ವೆಸ್ಟೀಜ್ ಅಲ್ಲಿ ಇರ್ತಕ್ಕಂತ ಪ್ರಾಡಕ್ಟ್ ಯಾವ ತರ ರಿಸಲ್ಟ್ ಅನ್ನ ಕೊಡ್ತಾ ಇದೆ ತುಂಬಾನೇ ಖುಷಿ ಆಗ್ತಾ ಇದೆ. ಅವರು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ಕೂಡ ನಿದ್ದೆ ಬರ್ತಾ ಇರ್ಲಿಲ್ಲಂತೆ, ಅಷ್ಟು ಸಮಸ್ಯೆ ಇತ್ತಂತೆ. ಯಾಕಂತಂದ್ರೆ, ಇವತ್ತು ಒಳ್ಳೆ ರೀತಿ ನಿದ್ದೆ ಮಾಡ್ಬೇಕು, ಒಳ್ಳೆ ರೀತಿ ನಿದ್ದೆ ನಾವು ಮಾಡ್ತೋ ಅಂತ ಹೇಳಿ ಎಷ್ಟೋ ನಮ್ಮಿಂದ ರೋಗಗಳು ದೂರ ಹೋಗ್ತವೆ. ಒಳ್ಳೆ ನಿದ್ದೆ ಆಯ್ತು ಅಂತಂದ್ರೆ ಯಾವ್ದೇ ರೀತಿ ರೋಗ ನಮ್ಗೆ ಬರೋದಿಲ್ಲ ಅಂತ. ಒಂದು ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ ತುಂಬಾನೇ ಕೆಲಸ ಮಾಡ್ತದೆ. ಓರಲ್ ಸ್ಪ್ರೇ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆ ನಿದ್ದೆ ಸಮಸ್ಯೆ ಇರುತ್ತೋ, ಯಾರ್ಯಾರಿಗೆ ನಿದ್ದೆ ಪ್ರಾಬ್ಲಮ್ ಇರುತ್ತೋ, ಅವರು ಪ್ರತಿಯೊಬ್ಬರು ಕೂಡ ವೆಸ್ಟೀಜ್ ಅಲ್ಲಿ ಇರ್ತಕ್ಕಂಥ ಓರಲ್ ಸ್ಪ್ರೇ ಅನ್ನ ನೀವು ಸ್ಪ್ರೇ ಒಂದು 3 ಸಾರಿ ನೀವು ಮಲಗಬೇಕಾದ್ರೆ, ಊಟ ಆದ್ಮೇಲೆ ರಾತ್ರಿ ಮಲಗಬೇಕಾದ್ರೆ ಒಂದು 1/2 ಗಂಟೆ ಮುಂಚಿತವಾಗಿ ಒಂದು 3 ಸಾರಿ ನೀವು ಬಾಯೊಳಗೆ ಸ್ಪ್ರೇ ಬರುತ್ತೆ, ಸ್ಪ್ರೇ ಮಾಡ್ಕೊಂಡು ನೀವು ಮಲಗಿತ್ತು ಅಂತ ಹೇಳಿದ್ರೆ ಒಳ್ಳೆ ರೀತಿ ನಿದ್ದೆ ಬರುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ಕೂಡ ಈ ತರ ಸಮಸ್ಯೆ ಇತ್ತು ಅಂತ ಹೇಳಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೇಳಿ.